ಡೋಂಟ್ ಕಾಲ್ ಮೀ ದಲಿತ ಲೀಡರ್, ನನ್ನನ್ನು ದಲಿತ ನಾಯಕ ಅಂತ ದಯವಿಟ್ಟು ಕರಿಬೇಡಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಪದೇ ಪದೇ ನನ್ನನ್ನು ದಲಿತ ನಾಯಕ ಅಂತ ಯಾಕೆ ಕರಿತೀರಾ ನೀವೆಲ್ಲರೂ ಕೂಡ? ದಲಿತ ಸಿಎಂ ವಿಚಾರಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ರೀತಿ ರಿಯಾಕ್ಟ್ ಮಾಡಿದ್ದಾರೆ. ಡೋಂಟ್ ಕಾಲ್ ಮೀ ಆಸ್ ದಲಿತ ಸಿಎಂ, ದಲಿತ ಸಿಎಂ ಸ್ಥಾನಕ್ಕೆ ಏನಾದರೂ ಮೀಸಲಾತಿ ಇದೆಯಾ? ನನ್ನನ್ನು ದಲಿತ ನಾಯಕ ಅಂತ ಕರಿಬೇಡಿ, ಐ ಫೀಲ್ ಸಾರಿ ಫಾರ್ ದಿಸ್ ಅಂತ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಸರ್, ತಾವು ಹೇಳಿದ್ದೀರಿ ಡಿಸೆಂಬರ್ 9ಕ್ಕೆ ಗುಡ್ ನ್ಯೂಸ್ ಅನ್ನ ಕೊಡ್ತೀವಿ ಅಂತ. ಆ ಒಂದು ಹೇಳಿಕೆ ಮೇಲೆ ರಾಜ್ಯ ರಾಜಕೀಯ ಸಾಕಷ್ಟು ಒಂದು ಚರ್ಚೆ ಗ್ರಾಸವಾಗಿದೆ. ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ದಾರೆ ದಲಿತರು ಈ ಒಂದು ಹೇಳಿಕೆಯನ್ನ ಯಾಕೆ ದಲಿತ ದಲಿತ ಪದೇ ಪದೇ ಕುಮಾರಸ್ವಾಮಿ ಡೋಂಟ್ ಟಾಕ್ ದಟ್ ಯು ಟಾಕ್ ಆಸ್ ಎ ಕಾಂಗ್ರೆಸ್ ಮ್ಯಾನ್. ಐ ಬಿ ಕಾಂಗ್ರೆಸ್ ಮ್ಯಾನ್. ಇಲ್ಲ, ಅವರು ಕುಮಾರಸ್ವಾಮಿ ಹೇಳಿದ್ದು ಸರ್ ಅರ್ಥ ಮಾಡ್ಕೊಡ್ಬೇಕು. ಅಲ್ಲ, ನೀವು ಪ್ರತಿ ಸಲ ನಾನು ನೋಡ್ತೀನಿ ಏನ್ ಆಸ್ ಇಫ್ ಇದ್ರೊಳಗೆ ರಿಸರ್ವ್ ಸೀಟ್ ಇದೆ. ನಾನು ಹೇಳಿದ್ದು ಗುಡ್ ನ್ಯೂಸ್ ಕೊಡ್ತೀನಿ ಅಂದ್ರೆ 15 ಸೀಟು ನಾವು ಗೆಲ್ತೇವೆ. 9ನೇ ತಾರೀಕು 15 ಸೀಟು ಗೆದ್ದ ಮೇಲೆ ಮುಂದೆ ರಾಜಕೀಯ ಬದಲಾವಣೆ ಏನಾಗ್ತದೆ ನೋಡೋಣ. ಸರ್, ತಾವು ಹೇಳಿದ್ರೆ ಡಿಸೆಂಬರ್ 9ಕ್ಕೆ ಗುಡ್ ನ್ಯೂಸ್ ಅನ್ನ ಕೊಡ್ತೀವಿ ಅಂತ. ಆ ಒಂದು ಹೇಳಿಕೆ ಮೇಲೆ ರಾಜ್ಯ ರಾಜಕೀಯ ಸಾಕಷ್ಟು ಒಂದು ಚರ್ಚೆ ಗ್ರಾಸವಾಗಿದೆ. ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ದಾರೆ ದಲಿತರು ಈ ಒಂದು ಹೇಳಿಕೆಯನ್ನ ನೀವು ಯಾಕೆ ದಲಿತ ದಲಿತ ಪದೇ ಪದೇ ಸರ್ ಕುಮಾರಸ್ವಾಮಿ ಅವರು ಯು ಡೋಂಟ್ ಟಾಕ್ ದಟ್ ಯು ಟಾಕ್ ಆಸ್ ಎ ಕಾಂಗ್ರೆಸ್ ಮ್ಯಾನ್. ಐ ಬಿ ಕಾಂಗ್ರೆಸ್ ಮ್ಯಾನ್. ಇಲ್ಲ, ಅವರು ಕುಮಾರಸ್ವಾಮಿ ಹೇಳಿದ್ದು ಸರ್ ಅರ್ಥ ಮಾಡ್ಕೊಡ್ಬೇಕು. ಅಲ್ಲ, ನೀವು ಪ್ರತಿ ಸಲ ನಾನು ನೋಡ್ತೀನಿ ಏನ್ ಆಸ್ ಇಫ್ ಇದ್ರೊಳಗೆ ರಿಸರ್ವ್ ಸೀಟ್ ಇದೆ. ನಾನು ಹೇಳಿದ್ದು ಗುಡ್ ನ್ಯೂಸ್ ಕೊಡ್ತೀನಿ ಅಂದ್ರೆ 15 ಸೀಟು ನಾವು ಗೆಲ್ತೇವೆ. 9ನೇ ತಾರೀಕು 15 ಸೀಟು ಗೆದ್ದ ಮೇಲೆ ಮುಂದೆ ರಾಜಕೀಯ ಬದಲಾವಣೆ ಏನಾಗ್ತದೆ ನೋಡೋಣ.